রাখলে ಇಲ್ಲ ಏನು ಈಶ್ವರಪ್ಪನವರ ಸಂಬಂಧದಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂತದ್ದನ್ನು ನಾನು ಗಮನಿಸಿದ್ದೇನೆ ನಿಜಕ್ಕೂ ಇದು ಒಂದು ರೀತಿ ಎಲ್ಲ ರಾಜಕಾರಣಿಗಳು ಕೂಡ ತಲೆ ತಗ್ಸೋ ಅಂತ ಒಂದು ಕೆಲಸ ಅಂತ ಹೇಳಿ ನಾನು ಭಾವಿಸುತ್ತೇನೆ ಈಶ್ವರಪ್ಪನವರ ಹೇಳಿಕೆಗಳನ್ನು ಗಮನಿಸಿದ್ದೇನೆ ಅವನು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಒಂದ್ಸರಿ ಹೇಳ್ತಾರೆ ಅವನ ಮೇಲೆ ಡಿಫೇಮೇಷನ್ ಕೇಸ್ ಹಾಕಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ಮಾಧ್ಯಮದಲ್ಲಿ ಅವನ ಫೋಟೋ ನೋಡಿದ್ರೆ ಅವನು ನಮಗಿಮ ಬಳಕೊಂಡು ಬಿಜೆಪಿ ಶಾಲಗೀಲಿ ಕೇಸರಿ ಶಾಲೆ ಎಲ್ಲ ಹಾಕೊಂಡು ಎಲ್ಲ ಇದ್ದಾನೆ ನಾನು ಒಂದು ಏನಪ್ಪ ಅಂತ ಹೇಳಿದ್ರೆ ಅವರದೇ ಪಕ್ಷದವನು ಅವರ ಪಕ್ಷದಲ್ಲೇ ಪ್ರಮುಖ ಕಾರ್ಯಕರ್ತ ಅವರೇ 40% ಕಮಿಷನ್ ಕೊಡಕಾಗದೆ ಇವತ್ತು ನಾನು 4 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕಾಮಗಾರಿ ಮಾಡಿದ್ದೆ ನಾನು ಸಾಲ ಪಾಲ ಮಾಡ್ಕೊಂಡಿದ್ದೆ ದುಡ್ಡು ಅವರು ಕೊಡಬೇಕಿತ್ತು 40% ಕಮಿಷನ್ ಇಂದ ನನ್ನ ಮನನೊಂದು ನಾನು ಸಾಯ್ತಿದ್ದೀನಿ ಅಂತ ಬರೀತಾನೆ ಅವರ ಅಣ್ಣನೂ ಕೂಡ ಹೇಳ್ತಾನೆ ನೇರವಾಗಿ ಅವರ ಅಣ್ಣನ ಆರೋಪ ಏನು ನನ್ನ ತಮ್ಮ ಸೋಲೋದಕ್ಕೆ ಈಶ್ವರಪ್ಪನವರೇ ಕಾರಣ ಅಂತ ಅದರಿಂದ ನಾನು ಒತ್ತಾಯ ಮಾಡೋದು ಅವರಿಗೇನಾದರೂ ಮಾನ ಮರ್ಯಾದೆ ಅವರಿಗೆ ಅವ್ರ ಪಾರ್ಟಿ ಹೈಕಮಾಂಡ್ಗೆ ಇದ್ದರೆ ಕೂಡಲೇ ರಾಜೀನಾಮೆ ತಗೋಬೇಕು ರಾಜೀನಾಮೆ ಕೊಡಲಿಲ್ಲ ಅಂದರೆ ಗವರ್ನರಿಗೆ ರೆಕಮೆಂಡ್ ಮಾಡಿ ಅವ್ರನ್ನ ಸರ್ಕಾರದಿಂದ ವಜಾ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಏನೋ ಶಿಸ್ತು ಪಕ್ಷ ನಮ್ಮದು ನಮ್ದು ಎಂಥದ್ದು ಸೈದ್ಧಾಂತಿಕವಾಗಿ ನಮ್ದೆಲ್ಲ ತತ್ವ ಸಿದ್ಧಾಂತ ಅಂತ ಭಾಷಣ ಹೊಡಿತಾರಲ್ಲ ಬೊಗಳೆ ಭಾಷಣಗಳು ಅದಕ್ಕೆ ಅರ್ಥ ಹೋಗ್ಬಿಡ್ತಿದ್ದೆ ಅವರು ಕೂಡಲೇ ಅವ್ರನ್ನ ಸಂಪೂರ್ಣದಿಂದ ಮಜಾ ಮಾಡಿ ಹಂಗೆ ಈ ನಮ್ಮ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ನಾಲ್ಕೆಗೂ ಬ್ರೈನ್ಗೂ ಕನೆಕ್ಷನ್ ಇಲ್ಲ ಇವರು ಈಶ್ವರಪ್ಪನಿಗೆ ಅಂತ ಭಾಷಣದಲ್ಲಿ ಅಸೆಂಬ್ಲಿಯಲ್ಲೂ ಮಾತಾಡಿದರೆ ಅಸೆಂಬ್ಲಿ ರೆಕಾರ್ಡಲ್ಲೂ ಇದ್ದಾವೆ ಹಂಗೆ ಈಗ ಈಶ್ವರಪ್ಪ ಮಾತಾಡೋದಕ್ಕೂ ಅವರು ಮಾಡೋ ಕೆಲಸಕ್ಕೂ ಕೂಡ ಸಂಬಂಧನೇ ಇಲ್ಲ ಆ ರೀತಿ ಡಿಫೇಮೇಷನ್ ಕೇಸ್ ಹಾಕಿದ್ದೀನಿ ನನಗೆ ಯಾವನೋ ಗೊತ್ತೇ ಇಲ್ಲ ಈ ಥರ ಎಲ್ಲ ಬಾಲಿಷವಾದಂತಹ ಮಾತುಗಳನ್ನು ಹೇಳ್ತಕ್ಕಂಥದ್ದು ಈ 40% ಆರೋಪ ಮೊದಲಿಂದಲೂ ಇತ್ತು ಮತ್ತು ಸಾಲದಕ್ಕೆ ಅವನು ಸತ್ತಿರೋವನು ಪಾಪ ಇನ್ನೂ ಯುವಕ ಇದ್ದಾನೆ ಅವನ ಪಾರ್ಟಿ ಕಾರ್ಯಕರ್ತ ಇದ್ದಾನೆ ಮತ್ತು ಅವನು ಮೋದಿಯವರಿಗೆ ಇದನ್ನು ಗಮನಕ್ಕೆ ತಂದ್ರೂ ಕೂಡ ಮೇಲ್ಗಡೆಯವರ ಗಮನಕ್ಕೂ ಕೂಡ ಅವನು ಒಬ್ಬ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಬರೆದು ತಿಳಿಸಿದ್ರು ಕೂಡ ಏನು ಕ್ರಮ ತಗೊಳ್ಳಿಲ್ಲ ಅಂದರೆ ನಿಜಕ್ಕೂ ಕೂಡ ಏನು ಅವರು ಬಿಜೆಪಿ ಹೈಕಮಾಂಡ್ ಇದೆಯೋ ಸತ್ತೋಗಿದೆಯೋ ಗೊತ್ತಿಲ್ಲ ನನಗೆ ಏನೋ ಇದು ಬಹಳ ಅವಮಾನಕರವಾದಂತಹ ಘಟನೆ ಈ ಘಟನೆಗೆ ಕಾರಣೀಭೂತರಾಗಿರ್ತಕ್ಕಂಥವ್ರಿಗೆ ಯಾರೇ ಇರಲಿ ತೀವ್ರವಾದಂಥ ತನಿಖೆ ಆಗಬೇಕು ಅವರೆಲ್ಲ ಕ್ರಮ ತಗೋಬೇಕು ಮತ್ತು ಈ ಮಧ್ಯಂತರವಾಗಿ ಅವ್ರನ್ನ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಸರ್ ಬೊಮ್ಮಾಯಿಯವರು ಹಿಂದೇಟ್ ಹಾಕ್ತಿದ್ದಾರೆ ರಾಜೀನಾಮೆ ಒತ್ತಾಯಿಸ್ತಿದ್ರು ಕೂಡ ಕಾಂಗ್ರೆಸ್ನವ್ರು ಎಲ್ಲರೂ ಕೂಡ ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ತಾರೆ ಅಲ್ಲಿ ಏನೋ ಕೇಳ್ಕೊಳ್ತಾರೆ ಮತ್ತೆ ಅದು ಪ್ರೆಸ್ನವ್ರಿಗೂ ಏನು ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾ ಇಲ್ಲ ನಮಗೆ ಮಾಹಿತಿ ಇಲ್ಲ ಅಂತಂದ್ರೆ ಬೊಮ್ಮಾಯಿ ಸಜ್ಜನ ಮಂಚ ಮತ್ತೆ ಸಾಲದಕ್ಕೆ ಮೊದಲಿನಿಂದಲೂ ಕೂಡ ಪವರ್ ಕಾರಿಡಾರ್ ಅಲ್ಲೇ ಅವರು ಆಗುಹೋಗುಗಳನ್ನ ಏನೆಲ್ಲ ರಾಜಕೀಯ ಘಟನಾವಳಿಗಳು ನಡೀತಾ ಇತ್ತು ಅದನ್ನೆಲ್ಲ ಹತ್ತಿರದಿಂದ ನೋಡಿರ್ತಾರೆ ಅವರು ಏನು ಮಾಡ್ತಾರೆ ಅವರು ಪಕ್ಷದ ಅಧ್ಯಕ್ಷರಿಗೆ ಮತ್ತು ಅವರ ಹೈಕಮಾಂಡ್ ಅಡ್ಡ ಅವರಿಗೆ ಅವರಿಗೆಲ್ಲ ತಿಳಿಸಿರ್ತಾರೆ ಅವ್ರು ಏನು ಸೂಚನೆಗಳನ್ನ ಕೊಡ್ತಾರೆ ಅದಕ್ಕೋಸ್ಕರ ಕಾಯ್ತಾರೆ ಏನಾದರೂ ನೇರವಾಗಿ ಇವರೇ ಕ್ರಮ ತಗೊಳ್ಳೋವಂಥ ಒಂದು ಫ್ರೀ ಹ್ಯಾಂಡು ಬೊಮ್ಮಾಯಿಯವ್ರಿಗಿಲ್ಲ ಅವರು ಯಾವುದೇ ಒಂದು ಕ್ರಮ ತಗೋಬೇಕಾದರೂ ಕೂಡ ಅವರು ಕೇಂದ್ರದ ನಾಯಕರ ಹತ್ರ ನೋಡ್ತಾರೆ ಕೇಂದ್ರದ ನಾಯಕರು ಏನು ಸೂಚನೆಗಳನ್ನು ಕೊಡ್ತಾರೆ ಅದ್ರ ಪ್ರಕಾರ ಅವರು ಕಾರ್ಯವನ್ನು ಮಾಡುವಂಥ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥ ಬೊಮ್ಮಾಯಿಯವರು ಸ್ವತಂತ್ರವಾಗಿ ಯಾವುದೇ ರಾಜಕೀಯ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿನಲ್ಲಿ ಇವರು ಕರ್ನಾಟಕದಲ್ಲಿಲ್ಲ ಕೈಗೊಂಬೆ ಅಂತ ನಾನು ಹೇಳೋದಿಲ್ಲ ಕೇಂದ್ರ ಸರ್ಕಾರದ ಕೇಂದ್ರದಲ್ಲಿ ಆಡಳಿತ ನಡೆಸತಕ್ಕಂಥ ಪಕ್ಷದ ಮಾರ್ಗದ ಸೂಚನೆಯಂತೆ ಅವರು ನಡೆಸ್ತಾರೆ ಕೈಗೊಂಬೆ ಅಂತ ನಾನು ಹೇಳೋದಿಲ್ಲ ನನಗೇನು ನಾನು ನೋಡ್ರಿ ನಾನು ಅಧಿಕಾರದಿಂದ ದುಡ್ಡಿನಿಂದ ಓದೋನಲ್ಲ ನಾನು ಮೊದಲಿಂದಲೂ ಕೂಡ ಜನಪರವಾಗಿ ಕೆಲಸ ಮಾಡ್ಕೊಂಡು ಜನರ ವಿಶ್ವಾಸ ಗಳಿಸಿದ್ದೇನೆ ಅನ್ನೋದು ನನ್ನ ಸಾಧನೆ ಮತ್ತು ನನ್ನ ಗಳಿಕೆನೂ ಕೂಡ ಅಷ್ಟೇ ಆದ್ದರಿಂದ ಅವರು 2 ವರ್ಷ ಕರೋನಾ ಇತ್ತು ಯಾರು ಬರಬಾರ್ದು ಅಂತ ಹೇಳಿ ಇತ್ತು ಈ ವರ್ಷ ಆ ಥರದ್ದು ಯಾವುದೇ ರೀತಿಯ
ನಿರ್ಬಂಧಗಳಿಂದ ಇರೋದ್ರಿಂದ ಹೆಚ್ಚಿನ ಜನರು ಬಂದು ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಜನರ ಆಶೀರ್ವಾದ ಮೇಲೆ ಇದೆ ಅಂತಕ್ಕಂಥದ್ದು. ಅದನ್ನು ಜನರ ಆಶೀರ್ವಾದ ಮಾಡೋವಾಗ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಅಂತಿಮವಾಗಿ ನಾವು ಏನೇ ಇದ್ದರೂ ಕೂಡ ಏನೇ ಗಳಿಸ್ಬೇಕಾದ್ರೂ ಕೂಡ ಜನರ ಮೇಲೆ ಜನರ ಆಶೀರ್ವಾದ ಏನು ಅಗತ್ಯ ಅಂತ ನಾವು ತಿಳಿದಿದ್ದೀವಿ. ಆ ಪ್ರಕಾರವಾಗಿ ನಾನು ಸ್ವಾಗತ ಮಾಡ್ತೇನೆ. ನನಗೂ ಕೂಡ ನೋಡಿ ಬರೀ ಮಲ್ಗಿರಿ ಕ್ಷೇತ್ರದವ್ರು ಬರ್ತಿದ್ರೆ ಅಥವಾ ತುಮಕೂರು ತಾಲೂಕಿನವ್ರು ಬರ್ತಿದ್ರೆ ತುಮಕೂರು ತಾಲೂಕು ಬಾವಣೆ ಇತ್ತೀಚಿನ 10 ವರ್ಷದಿಂದಕ್ಕೆ ಮಲ್ಗಿರಿ ತಾಲೂಕು ಇವೆರಡೇ ತಾಲೂಕಲ್ಲ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿಂದ ಕೂಡ ಜನ ಬಂದು ಒಳ್ಳೇದಾಗಲಪ್ಪ ನಿಮಗೆ ಅಂತ ಆಶೀರ್ವಾದ ಮಾಡ್ತಾರೆ. ಸರ್ ನನಗಷ್ಟು ಅದೇ ದೊಡ್ಡ ಸಾಧ್ಯತೆ. ರಾಜಕಾರಣ ಯಾವುದೇ ಸಂಬಂಧ ಇಲ್ಲ ಎಲ್ಲ ವಿಶ್ವಾಸ ವಿಶ್ವಾಸ ಇದ್ದಿದ್ದಕ್ಕೆ ನಮ್ಮ ಹುಡುಗನ ಗೆದ್ದಿರೋದು ಆ ವಿಶ್ವಾಸ ಇಲ್ಲದಿದ್ರೆ ಅವನೇನು ಗೆದ್ದಿದ್ದ. ಅದರಿಂದ ನಾನು ಬಂದ್ರಿಂದ ನನ್ನನ್ನು ಕೂಡ ಹೇಳಿದ್ದೀನಿ ರಾಜಕೀಯದಲ್ಲಿ ಯಾವತ್ತೂ ಕೂಡ ಸಹಕಾರ ಇರಬೇಕಷ್ಟೇ. ಸಹಕಾರಿ ರಂಗದಲ್ಲಿ ರಾಜಕಾರಣ ಇರಬಾರ್ದು. ರಾಜಕೀಯದಲ್ಲಿ ಸಹಕಾರ ಇದ್ದೇ ಇದೆ. ಕಷ್ಟದಲ್ಲಿರೋವಾಗ ದೊಡ್ಡದಾಗ ನಾವು ಅವ್ರಿಗೆ ಸಹಾಯ ಮಾಡ್ಬೋದು ಅವ್ರು ನಮ್ಗೆ ಸಹಾಯ ಮಾಡ್ಬೋದು. ಆದರೆ ರಾಜಕೀಯದಲ್ಲಿ ದ್ರೋಹ ಇರ್ಬೋದು. ಈಗೆಲ್ಲ ದ್ರೋಹಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಏನು ಮಾಡೋಕ್ಕಾಗ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.